Hi, I am Chandan. Welcome to Longing Physics YouTube channel. So, ivattu one interesting topic bage maatadakke hottidini. So, naan ivattu yenu helikodta illa. So, idu 10th ga agirbodu, PU ga agirbodu anta ankobedri. So, ella audience ellaru kuda nodbeka anta video. So, naan ivattu just ondu 6 to 8 minutes ನಿಮ್ಮ ಅಮೂಲ್ಯವಾದಂಥ ಟೈಮ್ನ ನನಗೆ ಕೊಡಿ ಅಂತ ಕೇಳ್ಕೊತಿದ್ದೀನಿ. ಯಾಕಂದರೆ ಇವತ್ತು ಒಂದು ಇನ್ಸ್ಪೈರಿಂಗ್ ಸ್ಟೋರಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಬಂದಿದ್ದೀನಿ. ಸೊ ಇಲ್ಲಿ ಸುಮಾರು 1750s ಟೈಮಲ್ಲಿ, ಏನು 1750s ಟೈಮಲ್ಲಿ, ಸೊ ನೇಚರ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದಿ ಅಂದರೆ ಎಲೆಕ್ಟ್ರಿಸಿಟಿ ಇಂದ ಏನು ಲೈಟ್ನಿಂಗನ್ನು ಡಿಬೇಟಲ್ಲಿ ಇಟ್ಟಿದ್ರು. ಅದೇನಾಗ್ತಿದೆ ಎಲೆಕ್ಟ್ರಿಸಿಟಿ ಅಥವಾ ಏನು ಆ ಎಲೆಕ್ಟ್ರಿಸಿಟಿ ಕಂಟೆಂಟ್ ಏನಾದ್ರು ಇದೆಯಾ ಲೈಟ್ನಿಂಗ್ ಅಂತ ನಮಗೆ ಗೊತ್ತಲ್ಲ. ಸೊ ಸಿಡ್ಲು ಬಡ್ದಾಗ ಸೊ ಅದು ಅದರಲ್ಲಿ ಏನಾದ್ರು ಕಂಟೆಂಟ್ ಇದೆಯಾ ಅಂತ ಒಂದು ಡಿಬೇಟಲ್ಲಿದ್ದಂಥ ಪೀರಿಯಡ್ ಅದು. ಸೊ ಅಂಥ ಪೀರಿಯಡಲ್ಲಿ ಒಂದು ಬಂಚ್ ಆಫ್ ಸೈಂಟಿಸ್ಟ್ ಇದೆ, ಸೊ ಸಿಮಿಲಾರಿಟೀಸ್ ಇದೆ, ದೇ ಹ್ಯಾವ್ ದಮ್ ಕಾಂಪೊನೆಂಟ್ಸ್ ಅಂತ ಹೇಳ್ತಾರೆ. ಸೊ ಇನ್ನೊಂದು ಬಂಚ್ ಆಫ್ ಬಿಗ್ ಬಂಚ್ ಆಫ್ ಏನು ಸೈಂಟಿಸ್ಟ್ ಇರ್ತಾರೆ ಅದನ್ನು ಅವರು ಅಪೋಸ್ ಮಾಡ್ತಾ ಇರ್ತಾರೆ. ಸೊ ಇಂಥ ಟೈಮಲ್ಲಿ ನಮ್ಮ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಅನ್ನೋರು ಮೇಯ್ನಾಗಿ ಈ ಪ್ರೋಸೆಸ್ಸಲ್ಲಿ ಅವರು ತೊಡಗಿಸ್ಕೊತಾರೆ. ಏನಪ್ಪ ಅಂದರೆ ನಾನು ಹೇಗಾದರೂ ಮಾಡಿ ಇದನ್ನು ಪ್ರೂವ್ ಮಾಡಬೇಕು, ಆ್ಯಂಡ್ ನಾನು ಕೊಟ್ಟಿರೋವಂಥದ್ದು ನಾನು ಹೇಳಿರೋದ್ರಿಂದ ಮೇಲೆ ನನ್ನ ಮನಸ್ಸಾಕ್ಷಿಗೆ ನಾನು ಪ್ರೂವ್ ಮಾಡಿಕೊಂಡ್ರೆ ಸಾಕು ಅನ್ನೋದು ಅವ್ರ ಮನಸ್ಸಿಗೆ ಬಂದು ಅವರು ಪ್ರೂವ್ ಮಾಡಬೇಕು ಅಂತ ಹೊರಡ್ತಾರೆ. ಸೊ 1752 ಮೇಯಲ್ಲಿ ಫ್ರ್ಯಾಂಕ್ಲಿನ್ ಮತ್ತು ಅವರ ಫ್ರೆಂಡ್ ಥಾಮಸ್ ಅನ್ನೋರು ಈ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಬೇಕು ಅಂತ, ಲೈಟ್ನಿಂಗ್ ರಾಡ್ ಎಕ್ಸ್ಪೆರಿಮೆಂಟ್ ಅಂತ ಕಂಡಕ್ಟ್ ಮಾಡಬೇಕು ಅಂತ ಹೊರಡ್ತಾರೆ. ಸೊ ನಾರ್ದರ್ನ್ ಫ್ರಾನ್ಸ್ ಒಂದು ಏರಿಯಾ ಸೆಲೆಕ್ಟ್ ಮಾಡ್ಕೊತಾರೆ. ಸೊ ಅಲ್ಲಿ ಆ ಕಂಡಕ್ಟ್ ಮಾಡಬೇಕು ಅಂತ ಅನ್ಕೋತಾರೆ. ಸೊ ಲೈಟ್ನಿಂಗ್ ರಾಡ್ ಎಕ್ಸ್ಪೆರಿಮೆಂಟ್ ಅಂದರೆ ಏನಪ್ಪ ಅಂದರೆ ಅಲ್ಲಿ ಒಂದು ಕಂಡಕ್ಟಿಂಗ್ ರಾಡ್ ಇಟ್ಟಿರ್ತಾರೆ. ಸೊ ಲೇಡನ್ ಜಾರ್ ಅಂತ ಬರುತ್ತೆ. ಸೊ ಮಾಡರ್ನ್ ಕೆಪಾಸಿಟರ್ಸ್ ನಾವೀಗೇನು ಯೂಸ್ ಮಾಡ್ತಾ ಇದ್ದೀವೋ ಅದು ಆಗಿನ ಕಾಲದ ಕೆಪಾಸಿಟರ್, ಅಂದ್ರೇನು ಲೇಡನ್ ಜಾರ್ ಅಂತ. ಸೊ ನೀವು ಅದನ್ನು ಗೂಗಲ್ ಮಾಡಿ ನೋಡಿ, ನಿಮ್ಗೆ ಅದ್ರ ಪಿಕ್ಚರು ಕ್ಲೀನಾಗಿ ಸಿಗುತ್ತೆ. ಸೊ ಲೇಡನ್ ಜಾರ್ ಅನ್ನೋದನ್ನ ಚಾರ್ಜ್ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ಆ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಬೇಕು ಅಂತ 1752 ಮೇಯಲ್ಲಿ ಇವರು ಪ್ಲ್ಯಾನ್ ಮಾಡ್ಕೊತಾರೆ, ಇವರು ಮತ್ತು ಯಾರು ಅವ್ರ ಫ್ರೆಂಡ್ ಥಾಮಸ್ ಅವರು. ಬಟ್ ಏನಾಗುತ್ತೆ, ಫಾರ್ಚುನೇಟ್ಲಿ ಅವ್ರು ಅನ್ಫಾರ್ಚುನೇಟ್ಲಿ ಇವ್ರು ತೊಗೊಂಡಿರೋಂಥ ಜಾಗ ಸೂಟ್ ಆಗದೇ ಇರ್ಬೋದು ಅಥವಾ ಏನೋ ಒಂದು ಕಾರಣದಿಂದ ಆ ಎಕ್ಸ್ಪೆರಿಮೆಂಟ್ನ ಅಲ್ಲಿ ಕಂಡಕ್ಟ್ ಮಾಡೋಕ್ಕೆ ಅವ್ರಿಗೆ ಆಗಲಿಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಇವರಿಗೆ ಕ್ರಿಸ್ಟ್ ಚರ್ಚ್ ಅನ್ನೋ ಒಂದು ಪೊಸಿಷನ್ ತೊಗೊಂಡು ಅಲ್ಲಿ ನಾನು ಲೊಕೇಶನಲ್ಲಿ ನಾನು ಅಲೋನ್, ಈ ಹಿಮ್ಸೆಲ್ಫ್ ಡಿಸೈಡೆಡ್ ಟು ಡೂ ದ್ಯಾಟ್, ಅಂದರೆ ಏನು ಫ್ರ್ಯಾಂಕ್ಲಿನ್ ಒಬ್ಬರೇ ನಾನು ಇದನ್ನು ಮಾಡಬೇಕು ಅಂತ, ಅವ್ರ ಫ್ರೆಂಡ್ ಯಾರಿಗೂ ಹೇಳಲ್ಲ, ಅವರೊಬ್ಬರೇ ಮಾಡಬೇಕು ಅಂತ ಅವರು ಅದನ್ನು ಡಿಸೈಡ್ ಮಾಡ್ಕೊತಾರೆ. ಜೂನ್ 1752 ಲೊಕೇಶನ್ ಎಲ್ಲ ಫಿಕ್ಸ್ ಮಾಡ್ಕೊಂಡು ಮಾಡಬೇಕು ಅಂತ ಹೊರಡ್ತಾರೆ. ಬಟ್ ಏನಾಗುತ್ತೆ, ಸ್ಪೈರ್ ಅನ್ನೋದು ಈ ಕ್ರಿಸ್ಟ್ ಚರ್ಚ್ ಸ್ಪೈರ್ ಅನ್ನೋದು ಏನಪ್ಪ ಅಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇರುತ್ತೆ. ಬಟ್ 1754 ತನಕ ಕೂಡ ಅಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಲ್ಲ. ಸೊ 1754 ತನಕ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಲ್ಲ. ಸೊ ಆ ಎಕ್ಸ್ಪೆರಿಮೆಂಟು ಕೂಡ ಆ ಲೊಕೇಶನಲ್ಲಿ ಅವ್ರಿಗೆ ಮಾಡೋಕ್ಕೆ ಚಾನ್ಸ್ ಸಿಗಲ್ಲ. ಸೊ ಫೈನಲಿ ಈ ಜಾರ್ಜ್ ವಿಲಿಯಂ ರಿಚ್ಮ್ಯಾನ್ ಅನ್ನೋರು ಬೇರೆ ಲೊಕೇಶನ್ ತೊಗೊತಾರೆ, ಸೈಂಟ್ ಪೀಟರ್ಬರ್ಗ್ ಅನ್ನೋ ಲೊಕೇಶನಲ್ಲಿ ಆಗಸ್ಟ್ 1753 ಏನು ಮಾಡ್ತಾರೆ ಅಂದರೆ ಇದನ್ನು ರೆಪ್ಲಿಕಾ ಮಾಡ್ಕೊತಾರೆ. ಅಂದರೆ ಇವ್ರು ಏನು ಟಾಟ್ ಮಾಡಿದ್ರು, ಅದೇನು ಯೋಚನೆ ಮಾಡಿದ್ರು ಈ ಲೈಟ್ನಿಂಗ್ ರಾಡ್ ಎಕ್ಸ್ಪೆರಿಮೆಂಟ್ನ, ಸೊ ಅದನ್ನು ಇವರು ರೆಪ್ಲಿಕಾ ಮಾಡ್ಕೊಂಡು ಅದನ್ನು ಅವರು ಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಾರೆ, ಅದನ್ನು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಕೂಡ ಮಾಡ್ತಾರೆ. ಸೊ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಹೈ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಅವರು ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ಸೊ ಹೀ ಡೈಡ್. ಸೊ ಯಾರು, ಜಾರ್ಜ್ ವಿಲಿಯಂ ರಿಚ್ಮ್ಯಾನ್ ಅನ್ನೋರು ಆ ಸ್ಥಳದಲ್ಲೇ ಅವರು ಸಾವನ್ನಪ್ಪುತ್ತಾರೆ. ಸೊ ನೋಡಿ, ಆಯುಷ್ ಅನ್ನೋದು ಹೀಗೆ ಪೂರ್ವ ನಿರ್ಧರಿತ ಅಂತ ಅನ್ಬೋದು. ಯಾಕಂದರೆ 1752 ಎರಡು ಸಾರಿ ಅವ್ರು ಅಟೆಂಪ್ಟ್ ಮಾಡ್ತಾರೆ, ಬಟ್ ಅವರಿಗೆ ಆಗಲ್ಲ. ಬಟ್ ಏನಾಗುತ್ತೆ, ಜಾರ್ಜ್ ವಿಲಿಯಂ ರಿಚ್ಮ್ಯಾನ್ ಅವರು ಏನೋ ರೆಪ್ಲಿಕಾ ಮಾಡಿ ಟ್ರೈ ಮಾಡೋಕ್ಕೆ ಹೋಗ್ತಾರೆ, ಬಟ್ ಅವ್ರಿಗೆ ಶಾಕ್ ಹೊಡೆದು ಅಥವಾ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದ್ರಿಂದ ಅವರಿಗೆ 1753 ಅವರು ನಿಧನರಾಗ್ತಾರೆ. ಅದೇ ನಮ್ಮ ಜಾರ್ಜ್ ವಿಲಿಯಂ, ಅದೇ ನಮ್ಮ ವಿಲಿಯಂ ಅವ್ರು ಮಾಡಿದರೆ, ಯಾರು ನಮ್ಮ ಫ್ರ್ಯಾಂಕ್ಲಿನ್ ಅವ್ರು ಮಾಡಿದರೆ ಅದನ್ನು ಅವತ್ತು ಅವರು ಕೂಡ ಸಾಯೋಂಥ ಪರಿಸ್ಥಿತಿ ಅವ್ರಿಗೆ ಬರ್ಬೋದಿತ್ತೇನೋ. ಸೊ ನೋಡಿ, ಗಾಡ್ ಗ್ರೇಸ್, ಅವರು ಅಲ್ಲಿಂದ ತಪ್ಪಿಸ್ಕೊತಾರೆ. ಸೊ ಬಟ್ ಇಯರ್ ಪಾಸ್ಟ್, ಸುಮಾರು ವರ್ಷಗಳ ನಂತರ ಜೋಸೆಫ್ ಪ್ರಿಸ್ಟ್ಲೆ ಅನ್ನೋರು ಕೈಟ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಹೇಳ್ತಾರೆ. ಏನಪ್ಪ ಅಂದರೆ, ಜೋಸೆಫ್ ಪ್ರಿಸ್ಟ್ಲೆ ಅವರು 1767 ಅವ್ರ ಬುಕ್ಕಲ್ಲಿ ಬರೀತಾರೆ. ಏನಪ್ಪ ಅಂದರೆ, October 19, 1752 ಬೆಂಜಮಿನ್ ಫ್ರ್ಯಾಂಕ್ಲಿನ್ ಮತ್ತು ಅವ್ರ ಮಗ ವಿಲಿಯಂ ಫ್ರ್ಯಾಂಕ್ಲಿನ್ ಅವರು ಕೈಟ್ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಿದರು.
ಮಾತ್ರ ಅವರು ಯಾರಿಗೂ ಹೇಳಿಕೊಟ್ಟಿಲ್ಲ ಅಥವಾ ಅವ್ರು ಯಾರು ಬೇರೆ ಪ್ರಪಂಚಕ್ಕೆ ಹೇಳಲಿಲ್ಲ ಅವರ ಹತ್ರ ಪ್ರೂಫ್ ಇದೆ ಮತ್ತು ಅವರು ಹೇಗೆ ಅದನ್ನು ಪ್ರೂವ್ ಮಾಡಿದ್ರು ಅಂತ ಕೂಡ ಕೈಟ್ ಎಕ್ಸ್ಪೆರಿಮೆಂಟ್ನ ಆ ಬುಕ್ಕಲ್ಲಿ ಅವರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಜೂನಿಯರ್ ಆಗಿರ್ತಾರೆ, ಸೊ ಅದಕ್ಕೆ ಅವರಿಗೆ ಜೂನಿಯರ್ ಪ್ರಿಸ್ಲೆ ಅವರು ಅವ್ರು ಜೂನಿಯರ್ ಆಗಿರ್ತಾರೆ, ಆದ್ದರಿಂದ ಅವರಿಗೆ ಅದರ ಬಗ್ಗೆ ಎಲ್ಲ ನಾಲೆಡ್ಜ್ ಇರುತ್ತೆ, ಅವರು ಆ ಬುಕ್ಕಲ್ಲಿ ಅದನ್ನು ಬರೀತಾರೆ. ಹೇಗೆ ಕೈಟ್ ಎಕ್ಸ್ಪೆರಿಮೆಂಟ್ ಆಯಿತು ಅಂತ ನಾನು ಹೇಳ್ತೀನಿ. ಸೊ ಸಿಂಪಲಾಗಿ ಒಂದು ಕೈಟನ್ನು ಅವ್ರು ಮಾಡ್ತಾರೆ, ಆ ಕೈಟ್ನ ಏನು ಮಾಡ್ತಾರೆ ಅಂದರೆ ಮತ್ತು ಕೈಟ್ನ ಒಂದು ಸಿಲ್ಕ್ ಥ್ರೆಡ್ಗೆ ಕಟ್ತಾರೆ, ಒಂದು ಥ್ರೆಡ್ನ ಸಿಲ್ಕ್ ಥ್ರೆಡ್ಗೆ ಕಟ್ಟಿ ಅವ್ರ ಮಗ ವಿಲಿಯಮ್ ಫ್ರಾಂಕ್ಲಿನ್ಗೆ ಅವರಿಗೆ ಕೊಟ್ಟು ಶೆಲ್ಟರ್ ಒಳಗೆ ಶೆಡ್ ಒಳಗೆ ಇಡಕ್ಕೆ ಹೇಳ್ತಾರೆ. ಯಾಕಂದರೆ ವೆಟ್ ಆದರೆ ಅವ್ರಿಗೂ ಕೂಡ ಎಲೆಕ್ಟ್ರಿಕ್ ಶಾಕ್ ಆಗುವಂಥ ಎಕ್ಸ್ಪೀರಿಯೆನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಅವ್ರು ಏನು ಮಾಡ್ತಾರೆ, ಅವ್ರ ಮಗನ ಒಳಗೆ ಕಳಿಸ್ತಾರೆ. ಇನ್ನೊಂದು ಥ್ರೆಡ್ಗೆ ಏನು ಮಾಡ್ತಾರೆ ಬೆಂಜಮಿನ್ ಅವರು, ಸೊ ಏನದು ಹೆಂಪ್ ಅಂತ ಬರುತ್ತೆ. ಸೊ ಈಗ ಕೆನಾಬಿನಿಸ್ ಸಟೈವಾ ಅನ್ನೋ ಒಂದು ಡ್ರಗ್ ಇದೆ, ಅದು ಹ್ಯಾಲುಸಿನೇಷನ್ನ ಇನ್ಕ್ಲೂಡ್ ಮಾಡೋದ್ರ ಜೊತೆಗೆ ಆ ಫೈಬರ್ನ ನಾವು ಒಂದು ಥ್ರೆಡ್ ಆಗಿ ಮಾಡ್ಬೋದು, ಅದನ್ನು ಎಂಪ್ ಥ್ರೆಡ್ ಅಂತ ಕರಿತೀವಿ. ಸೊ ಆ ಥ್ರೆಡನ್ನು ಅವರು ಕನೆಕ್ಟ್ ಮಾಡಿ ಅದನ್ನು ಕೂಡ ಕೈಟ್ಗೆ ಕಟ್ಟಿ ನಮ್ಮ ಏನು ಆಗಲೇ ಹೇಳಿದ್ನಲ್ಲ ಲೆಂಡನ್ ಜಾರ್ ಅಂತ, ಸೊ ಆ ಜಾರಿಗೆ ಬಿಡ್ತಾರೆ. ಸೊ ಅವರಿಗೆ ಇದರಿಂದ ಬೆನಿಫಿಟ್ ಆಗುತ್ತೆ, ಇದರಿಂದ ಪ್ರೂಫ್ ಆಗುತ್ತೆ ಅನ್ನೋ ಯಾವುದೇ ಭರವಸೆ ಅವ್ರಿಗೆ ಇರಲಿಲ್ಲ. ಸೊ ಆದ್ದರಿಂದ ಅವ್ರು ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ, ಅವರೇ ಇಬ್ಬರು ಅಪ್ಪ ಮಗ ಮಾತ್ರ ಇದನ್ನು ಪ್ರಯತ್ನ ಮಾಡೋಕ್ಕೆ ಹೋಗ್ತಾರೆ. ಬಟ್ ಜೋಸೆಫ್ ಪ್ರಿಸ್ಲೆ ಅವರು ಕ್ಲೀನಾಗಿ ಬರೀತಾರೆ, ಏನಪ್ಪ ಅಂದರೆ ಅವರಿಗೆ 1752 ಮಾಡೋದವರು. ಸೊ 1753 ಇವ್ರು ಸತ್ತಿದ್ದು, ಬಟ್ ಅವ್ರಿಗಿಂತ ಮುಂಚೆನೇ ಮಾಡಿರ್ತಾರೆ, ಬಟ್ ಇವ್ರು ಹೇಳಿರಲ್ಲ. 1752 ಅವ್ರಿಗೆ ಗೊತ್ತಿರುತ್ತೆ ಲೈಟ್ನಿಂಗ್ ರಾಡ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಎಲೆಕ್ಟ್ರಿಕ್ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ, ಸಾವನ್ನಪ್ಪ ಅಂತ ಚಾನ್ಸಸ್ ಇರುತ್ತೆ, ದೇರ್ ಇಸ್ ಹೈ ಚಾನ್ಸಸ್ ಆಫ್ ಗೆಟಿಂಗ್ ಡೈಡ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಏನು ಮಾಡ್ತಾರೆ ಲೈಟಿಂಗ್ ರಾಡಿಂದ ಕೈಟ್ ಎಕ್ಸ್ಪೆರಿಮೆಂಟಿಗೆ ಅವರು ಜಂಪ್ ಆಗ್ತಾರೆ. ಸೊ ಅವರಿಗೆ ಏನೂ ಪ್ರೂಫ್ ಇರಲ್ಲ, ಏನು ಮಾಡಬೇಕು ಅದರಿಂದ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬಟ್ ಏನಾಗುತ್ತೆ ಅಂದರೆ ಜೂಟ್ ಅದೇನು ಅವ್ರ ಹೆಂಪ್ ಥ್ರೆಡ್ಡನ್ನು ಆ ಇದು ಲೇಡನ್ ಜಾರ್ ಒಳಗೆ ಬಿಟ್ಟಾಗ, ಸೊ ಸೇಮ್ ಅದು ಲೈಟ್ನಿಂಗ್ ಹೊಡೆಯುತ್ತೆ. ಲೈಟ್ನಿಂಗ್ ಹೊಡೆದಾಗ ಏನಾಗುತ್ತೆ, ಅದು ವೇವ್ ಆಗ್ತಾ ಇರೋದ್ರಿಂದ, ಸೊ ಲೂಸ್ ಆಗಿರೋದ್ರಿಂದ ಥ್ರೆಡ್ ಏನಾಗುತ್ತೆ, ಏನು ನಮ್ಮ ಲೇಂಡನ್ ಜಾರ್ ಇದೆಯಲ್ಲ, ಸೊ ಕಂಡಕ್ಟಿಂಗ್ ರಾಡಲ್ಲಿ ಡೈರೆಕ್ಟಾಗಿ ಏನಾಗ್ತಿತ್ತು, ಬಂದು ರಾಡಿಗೆ ಬಿದ್ದಿದ್ದ ತಕ್ಷಣ ಏನಾಗ್ತಿತ್ತು, ಚಾರ್ಜ್ ಅದು ಸ್ಟೋರ್ ಮಾಡೋಕ್ಕಿಂತ ಎಕ್ಸಸ್ ಆದಾಗ ಏನಾಗ್ತಿತ್ತು, ಹೇಗೆ ನಮ್ಮ ಕೆಪಾಸಿಟರ್ ಬಸ್ಟ್ ಆಗುತ್ತೋ ಅದೇ ಥರ ನಮ್ಮ ಲೇಡನ್ ಜಾರ್ ಕೂಡ ಬಸ್ಟ್ ಆಗಿ ನಮ್ಮ ಜಾರ್ಜ್ ವಿಲಿಯಮ್ ಅವರು ಸತ್ತಿದ್ದು. ಅದೇ ಥರ ಇವ್ರಿಗಾಗುತ್ತೆ ಅಂತ ಗೊತ್ತಾಗ ಏನಾಯಿತು, ಇಲ್ಲಿ ಥ್ರೆಡ್ ಮೂವ್ ಆಗೋದ್ರಿಂದ ಏನಾಯಿತು, ಇಟ್ ರೆಡ್ಯೂಸ್ಡ್ ದ ರೇಟ್ ಆಫ್ ಚಾರ್ಜಿಂಗ್. ಸೊ ರೆಡ್ಯೂಸ್ಡ್ ರೇಟ್ ಆಫ್ ಚಾರ್ಜಿಂಗ್ ಏನಾಯಿತು, ಚಾರ್ಜ್ ಆಗೋವಂಥ ಕೆಪಾಸಿಟಿ ಕಮ್ಮಿ ಆದಾಗ ನಮ್ಮ ಲೇಡನ್ ಜಾರ್ಜಲ್ಲಿ ಸ್ವಲ್ಪ ಚಾರ್ಜ್ ಮಾತ್ರ ಸ್ಟೋರ್ ಆಯಿತು. ಸೊ ಚಾರ್ಜ್ ಸ್ಟೋರ್ ಆಯಿತು. ಈ ಕಡೆ ಇನ್ನೂ ಪ್ರೂಫ್ ನಾನು ಹೇಗೆ ಕೊಡೋದು ಅನ್ನೋದು ಅವ್ರ ತಲೆಗೆ ಬಂದಾಗ ಬೆಂಜಮಿನ್ ಅವ್ರು ಏನು ಮಾಡಿರ್ತಾರೆ, ಆ ಏನು ಅವ್ರ ಹೆಂಪ್ ರಾಡಿಗಿರುತ್ತೆ, ಹೆಂಪ್ ಇದಿರುತ್ತಲ್ಲ ಹೆಂಪ್ ಥ್ರೆಡ್ಡಿಗೆ ಅವರು ಕೀಯನ್ನು ಟೈ ಮಾಡಿರ್ತಾರೆ, ಒಂದು ಕೀನ ಟೈ ಮಾಡಿರ್ತಾರೆ. ಯಾವಾಗ ಅವ್ರ ಕೈನ ಆ ಕೀ ಹತ್ರ ತೊಗೊಂಡಾದಾಗ ಏನಾಗುತ್ತೆ, ಎಲೆಕ್ಟ್ರಿಕಲ್ ಸ್ಪಾರ್ಕ್ ಅವರಿಗೆ ಕಣ್ಣಿಗೆ ಕಾಣಿಸುತ್ತೆ. ಸೊ ಆವಾಗ ಅವರಿಗೆ ಪ್ರೂಫ್ ಗೊತ್ತಾಗುತ್ತೆ, ಏನಪ್ಪ ನೇಚರ್ ಆಫ್ ಎಲೆಕ್ಟ್ರಿಸಿಟಿ ಈಸ್ ಪ್ರೆಸೆಂಟ್ ಇನ್ ಲೈಟ್ನಿಂಗ್ ಅಂತ ಅವರಿಗೆ ಗೊತ್ತಾಗುತ್ತೆ. ಏನೋ ನೇಚರ್ ಆಫ್ ಎಲೆಕ್ಟ್ರಿಸಿಟಿ ಅಥವಾ ನೇಚರ್ ಆಫ್ ಎಲೆಕ್ಟ್ರಿಸಿಟಿ ಇಸ್ ಪ್ರೆಸೆಂಟ್ ಇನ್ ಲೈಟಿಂಗ್, ಲೈಟಿಂಗಲ್ಲಿ ಒಂದು ಭಾಗ ಅಷ್ಟು ಎಲೆಕ್ಟ್ರಿಸಿಟಿದು ಏನೋ ಒಂದು ಪ್ರಾಪರ್ಟಿ ಇದೆ ಅಂತ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಅವರು ಪ್ರೂಫ್ ಮಾಡ್ತಾರೆ, ಅದನ್ನು ಜೋಸೆಫ್ ಪ್ರಿಸ್ಲೆ ಅವರು 1767 ಅವ್ರ ಬುಕ್ಕಲ್ಲಿ ಬರೀತಾರೆ. ನೋಡಿ, ಅವರ ಆಸಕ್ತಿಯಿಂದ ಅವ್ರು ಇಷ್ಟಪಟ್ಟು ಅದನ್ನು ಮಾಡಿದ್ರು, ಯಾರಿಗೂ ಕೂಡ ಹೇಳಿಲ್ಲ. 1752 ಅವರಿಗೆ ಅದು ಸಕ್ಸಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಾವು ನೀವು ಎಲ್ಲ ಕೈಟ್ ಎಕ್ಸ್ಪೆರಿಮೆಂಟ್ನ ಕೇಳಿದ್ದೀವಿ, ಓದ್ತಾ ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ನಮ್ಮ ಟೀಚರ್ಸ್ ಆಗಿದ್ರು ಇದನ್ನು ಹೇಳಿರ್ಬೋದು. ಬಟ್ ಅದ್ರ ಹಿಂದೆ ಒಂದು ಲೈಟ್ನಿಂಗ್ ರಾಡ್ ಎಕ್ಸ್ಪೆರಿಮೆಂಟ್ ಇತ್ತು ಅಂತ ನಾನು ಸ್ಟಡಿ ಮಾಡಿದಾಗ ನನಗೆ ಈಗ ಗೊತ್ತಾಗಿದ್ದು. ಅದರಿಂದ ನಾನು ಇದನ್ನು ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದು. ಸೊ ನಿಮ್ಮ 7 to 8 ಮಿನಿಟ್ಸ್ ಪ್ರೆಷಿಯಸ್ ಟೈಮನ್ನು ನಾನು ತೊಗೊಂಡಿದ್ದೀನಿ, ಅದನ್ನು ನಾನು ಬೆನಿಫಿಟ್ ಮಾಡಿದ್ದೀನಿ ಅಂತ ಅನ್ಕೊತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.